ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 157. ಪೌಲನು ಅವರ ತಪ್ಪನ್ನು ಸರಿಪಡಿಸಲು ತನ್ನ ಶಕ್ತಿಯುತ ಪ್ರಯತ್ನದಲ್ಲಿ ನಿಜಾಂಶದಿಂದ ಕರ್ತನ ದಿನದ ವಿಷಯದಲ್ಲಿ ಇಂತಹ ಅಕ್ಕೇಳಿಕೆಯ ಬಗ್ಗೆ ಅವರ ಸಾಮಾನ್ಯ ಕಲ್ಪನೆಗಳನ್ನು ಸರಿಪಡಿಸುವಂತೆ ಈ ಮೂಲಕವಾಗಿ ತನ್ನ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾನೆ. ಅನೇಕರು ಅದರ ಬಗ್ಗೆ ತಿಳುವಳಿಕೆ ಇಲ್ಲದಿರುವಾಗಲೇ ಅದು ಪ್ರಾರಂಭಗೊಂಡು ಅದನ್ನು ಗುರುತಿಸುವ ಯಾವುದೇ ಬಾಹ್ಯ ನಿರೂಪಣೆಗಳಿಲ್ಲದೇ ಬರುತ್ತದೆ. ಆತನ ಆಕ್ಷೇಪಣೆಯ ಒಂದೇ ಒಂದು ಮೂಲ ಕಾರಣವೆಂದರೆ ಮೊದಲಿಗೆ ಪತನಗೊಳ್ಳುವಿಕೆ ಬರುತ್ತದೆ ಮತ್ತು ಆ ಪತನಗೊಳ್ಳುವಿಕೆ ಪರಿಣಾಮವಾಗಿ ಆ ಧರ್ಮಸ್ವರೂಪನ ಅಭಿವೃದ್ಧಿ. ಅದು ಅದೇನೇ ಆಗಿರಲಿ ಹೇಳಬೇಕು, ಏಳಿಗೆ ಹೊಂದಬೇಕು. ಒಬ್ಬ ವ್ಯಕ್ತಿ ಅಥವಾ ಕ್ರಿಸ್ತ ವಿರೋಧಿಗಳ ವ್ಯವಸ್ಥೆ ಹಾಗೆಂದು ವ್ಯಕ್ತಿಗತವಾಗಿ ಹೇಳುತ್ತಾನೆ ಮತ್ತು ನಂತರದಲ್ಲಿ ಕರ್ತನ ದಿನದ ಮೊದಲು ನಾಶಗೊಳ್ಳಲು ಪ್ರಾರಂಭವಾಗಬೇಕು. ಹೀಗೆ ನಂತರದಲ್ಲಿ ಪೌಲನ ಮಾಡಿದ ಈ ಒಂದು ಆಕ್ಷೇಪಣೆಯು ಅಡ್ಡಿಯಾಗದಿದ್ದರೆ ನಾವು ಯಾರ ಇತಿಹಾಸವೂ ಅಧರ್ಮ ಸ್ವರೂಪನ ಅಸ್ತಿತ್ವದ ಪ್ರಾರಂಭದಿಂದ ಇದುವರೆಗಿನ ಎಲ್ಲ ವೈಶಿಷ್ಟ್ಯತೆಗಳಲ್ಲಿ ಪ್ರವಾದನಾ ವಿವರಗಳಿಗೆ ಅನುಗುಣವಾಗಿದೆಯೋ ಅವುಗಳ ಗುಣಲಕ್ಷಣಗಳನ್ನು ನಿಜವಾದ ಅಸ್ತಿತ್ವದಲ್ಲಿ ಕಾಣುವುದರಲ್ಲಿ ಆಗ ಒಂದೇ ಒಂದಾದ ಪೌಲನ ಆಕ್ಷೇಪಣೆಯನ್ನು ಆತನ ದಿನಗಳಲ್ಲಿ ಯಥಾರ್ಥವಾಗಿ ತೆಗೆದುಕೊಂಡಿರುವಾಗ ನಾವು ಕರ್ತನ ಪ್ರತ್ಯಕ್ಷತೆಯ ದಿನಗಳಲ್ಲಿ ಜೀವಿಸುತ್ತಿರುವ ಈ ಕಾಲದಲ್ಲಿ ಇನ್ನೂ ಮುಂದೆ ನ್ಯಾಯಸಮ್ಮತವಾದ ಆಕ್ಷೇಪಣೆ ಎನಿಸುವುದಿಲ್ಲ. ಮುಂದುವರೆದು ಅಧರ್ಮ ಸ್ವರೂಪನನ್ನು ಸರಾಗವಾಗಿ ಗುರುತಿಸುವುದಾದರೆ ಆತನ ಏಳುವಿಕೆಯು, ಬೆಳವಣಿಗೆ ಮತ್ತು ನಾಶನಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ. ಆಗ ಆ ಸತ್ಯವು ನಾವು ಕರ್ತನ ದಿನಗಳಲ್ಲಿದ್ದೇವೆಂದು ಬೋಧಿಸುವ ಹಿಂದಿನ ಅಧ್ಯಾಯಗಳ ಬೋಧನೆಗಳಿಗೆ ಮತ್ತೊಂದು ಸಮರ್ಥನೀಯ ಪುರಾವೆ ಆಗುತ್ತದೆ. ಆತನ ಪ್ರವಾದಿನಿಯ ರೂಪಣೆ. ಪವಿತ್ರ ಬರಹಗಳೆಲ್ಲವೂ ಆ ಅಧರ್ಮ ಸ್ವರೂಪನ ಗುಣಲಕ್ಷಣಗಳ ಸ್ಪಷ್ಟವಾದ ವಿವರಣೆಗಳಿಂದ ಮಾತ್ರವಲ್ಲ, ಆತನ ಆರಂಭದ ಏಳಿಗೆಯ ಮತ್ತು ಪತನದ ಸಮಯ ಮತ್ತು ಸ್ಥಳವನ್ನು ತೋರಿಸುವುದರ ಮೂಲಕವಾಗಿ ನಿರ್ದಿಷ್ಟವಾಗಿ ಗಮನಕ್ಕೆ ಬಂದಿದ್ದಾನೆಂಬುದನ್ನು ಪ್ರವಾದಿನಿಯ ವಿದ್ಯಾರ್ಥಿಯು ಕಂಡುಕೊಳ್ಳುತ್ತಾನೆ. ಈ ಪಾತ್ರವು ಅದಕ್ಕೆ ಸ್ಫೂರ್ತಿದಾಯಕ ಬರಹಗಾರರು ಅನ್ವಯಿಸಿದ ಹೆಸರುಗಳಲ್ಲಿಯೂ ಬಹಳ ಪ್ರಭಾವಿತವಾಗಿ ನಿರೂಪಿಸಲ್ಪಟ್ಟಿದೆ. ಪೌಲನು ಆತನನ್ನು ಆ ಕೆಡುಕನು ಅಧರ್ಮ ಸ್ವರೂಪನು ಗುಪ್ತವಾಗಿ ಕಾರ್ಯಸಾಧಿಸುವನು, ಕ್ರಿಸ್ತ ವಿರೋಧಿ ನಾಶನದ ಮಗ ಎಂಬಿತ್ಯಾದಿಯಾಗಿ ಕರೆದಿದ್ದಾನೆ. ಪ್ರವಾದಿಯಾದ ದಾನಿಯಲನು ಇದನ್ನು ಹಾಳು ಮಾಡುವ ಅಸಹ್ಯ ವಸ್ತು, ದಾನಿಯಲ 11:31 ಎಂದಿದ್ದಾನೆ. ನಮ್ಮ ಕರ್ತನು ಸಹ ಅದೇ ಪಾತ್ರವನ್ನು ಕುರಿತು ದಾನಿಯಲನು ಹೇಳುವಂತೆ ಹಾಳು ಮಾಡುವ ಅಸಹ್ಯ ವಸ್ತು ಎಂಬುದಾಗಿಯೂ ಮತ್ತಾಯ 24:15 ನಂತರದಲ್ಲಿ ಮೃಗ ಪ್ರಕಟಣೆ 13:1-8 ಎಂಬುದಾಗಿಯೂ ಉಲ್ಲೇಖಿಸಿದ್ದಾನೆ. ಇದೇ ಪಾತ್ರವು ದಾನಿಯಲನು ತನ್ನ ಪ್ರವಾದಿನಿಯ ದರ್ಶನದಲ್ಲಿ ಕಂಡ ಕ್ರೂರ ಮೃಗದ ಚಿಕ್ಕ ಕೊಂಬನ್ನು ಅಥವಾ ಶಕ್ತಿ ಎಂಬುದಾಗಿ ಮುಂಚಿತವಾಗಿ ಚಿತ್ರಿಸಿದ್ದಾನೆ. ಆ ಕ್ರೂರ ಮೃಗದ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇದ್ದವು. ದೈವ ಭಕ್ತರೊಡನೆ ಯುದ್ಧ ಮಾಡಿ ಗೆಲ್ಲುತ್ತಾ ಬಂದಿತು. ದಾನಿಯಲ 7:8-21. ಯೋಹಾನನು ಕೂಡ ಕಂಡು ಸಭೆಯನ್ನು ಈ ಪಾತ್ರದ ಬಗ್ಗೆ ಎಚ್ಚರಿಸುತ್ತಾ ಕ್ರಿಸ್ತ ವಿರೋಧಿಯು ಬರುತ್ತಾನೆಂದು ಕೇಳಿದ್ದೀರಷ್ಟೇ ಎಂದಿದ್ದಾನೆ. ಕ್ರಿಸ್ತ ವಿರೋಧಿಯು ಪ್ರಭಾವದಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂಬ ಎಚ್ಚರಿಸುತ್ತಾನೆ. ಪ್ರಕಟಣೆಯ ಪುಸ್ತಕದಲ್ಲಿಯೂ ಅನೇಕ ಭಾಗಗಳಲ್ಲಿ ಇದೇ ಕ್ರಿಸ್ತ ವಿರೋಧಿಯ ಬಗ್ಗೆ ಅನೇಕ ಸಾಂಕೇತಿಕ ಪ್ರವಾದನೆಗಳಿವೆ. ಈ ಬಗ್ಗೆ ನಾವು ಇಲ್ಲಿ ಕೇವಲ ದೃಷ್ಟಿಯನ್ನು ಆರಿಸಿ ಅದರ ಹೆಚ್ಚಿನ ಪರೀಕ್ಷೆಯನ್ನು ಮುಂದಿನ ಸಂಪುಟದಲ್ಲಿ ಬಿಡುತ್ತೇವೆ. 1 ಯೋಹಾನ 2:18-27. ಈ ವಿವಿಧ ಹೆಸರುಗಳು ಗೊತ್ತುಪಡಿಸುವಿಕೆ ಮತ್ತು ಸಂಕ್ಷಿಪ್ತ ವಿಚಾರಣೆಯು ಕ್ರೈಸ್ತ ಸಭೆಯ ಮಧ್ಯದಲ್ಲಿ ಬೆಳೆದು ಬಂದಿರುವ ತುಚ್ಛವಾದ ಮಾರ್ಮಿಕತೆ, ಬುಟಾಟಿಕೆ ಮತ್ತು ವಂಚನೆಗಳು ಒಳಗೊಂಡ ಬಲಾತ್ಕಾರವಾದ ಕ್ರೂರ ಪಾತ್ರವನ್ನು ಸೂಚಿಸುತ್ತದೆ. ಮೊದಲಿಗೆ ನಿಧಾನವಾಗಿ ಒಳಗೆ ನುಸುಳಿ ಕ್ರಮೇಣವಾಗಿ ಬೆಳೆಯುತ್ತಾ ತೀವ್ರಗತಿಯಿಂದ ಶಕ್ತಿ ಮತ್ತು ಪ್ರಭಾವದೊಡನೆ ಭೂಲೋಕದ ಶಕ್ತಿಯ ಸಂಪತ್ತಿನ ಮತ್ತು ಭವ್ಯತೆಯ ಉತ್ತುಂಗವನ್ನು ಮುಟ್ಟುವ ತನಕ ಮೇಲಕ್ಕೆತ್ತರುತ್ತದೆ. ಅದೇ ಸಮಯದಲ್ಲಿ ಸತ್ಯದ ವಿರುದ್ಧವಾಗಿ ತನ್ನ ಸ್ವಂತ ಹೆಚ್ಚಳಿಕೆಗಾಗಿ ಅತಿಯಾಶೆಯ ಏಳಿಗೆ ಅಧಿಕಾರ ಮತ್ತು ಶಕ್ತಿಯನ್ನು ಕಡೆಯುವವರಿಗೆ ದೇವರಿಂದ ಹಕ್ಕು ಸಾಧಿಸುವುದಕ್ಕಾಗಿ ಭಕ್ತ ಜನರ ಮೇಲೆ ತನ್ನ ಪ್ರಭಾವವನ್ನು ಬೀರುವುದಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.